सो कर्नाटक मत्तष्टु आतंकवन्न ओमिक्रॉन रूपांतर वैरस हेच्चु माडिदे वैरस आर्भटक्के सिलिकॉन सिटी बेंगळूरु अक्षरशः बेच्चि बिद्दिदे सिलिकॉन सिटी बेंगळूरु वैरस आर्भटक्के बेच्चि बिद्दिदे इब्बर वरदिगागले पॉजिटिव आगिरुवंतद्दु 45 ವರ್ಷದ ವೈದ್ಯನಿಂದಲೇ ಬೆಂಗಳೂರಿಗೆ ಬಹುದೊಡ್ಡ ಆಪತ್ತು ಕಾದಿದೆಯಾ ಹಾಗಾದರೆ ವೈದ್ಯನ ಸಂಪರ್ಕದಿಂದಲೇ ಸೋಂಕಿತರ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುತ್ತಾ ಬೆಂಗಳೂರಿನಲ್ಲಿ ಟೆನ್ಷನ್ ಅನ್ನು ಹೆಚ್ಚು ಮಾಡಿದ ಈ ರೂಪಾಂತರಿ ಒಮಿಕ್ರಾನ್ ವೈರಸ್ ಒಮಿಕ್ರಾನ್ ಸೋಂಕಿತನ ಸಂಪರ್ಕಿತರ ಟೆಸ್ಟ್ ರಿಪೋರ್ಟ್ ಇವತ್ತು ಬರುವಂತ ಸಾಧ್ಯತೆ ಇದೆ ಜಿನೋಮಿಕ್ ಸೀಕ್ವೆನ್ಸ್ ವರದಿ ಬಹುತೇಕವಾಗಿ ಇಂದು ಲಭ್ಯವಾಗುವ ಸಾಧ್ಯತೆ ಇದೆ 45 ವರ್ಷದ ವೈದ್ಯನ ಸಂಪರ್ಕದಲ್ಲಿ 5 ಜನ ಇದ್ದರು ಆ 5 ಜನರಿಗೆ ಈಗ ಕೋವಿಡ್ ಪಾಸಿಟಿವ್ ಆಗಿದೆ ಪಾಸಿಟಿವ್ ಹಿನ್ನೆಲೆಯಲ್ಲಿ ಆ ಸ್ಯಾಂಪಲ್ಸ್ ಗಳನ್ನು ಮತ್ತೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಗೆ ಕಳುಹಿಸಲಾಗಿತ್ತು ಸೋ ಆ ಒಂದು ರಿಪೋರ್ಟ್ ಇವತ್ತು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ಇಲಾಖೆ ಅದಕ್ಕಾಗಿ ಕಾದಿದೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರಿಪೋರ್ಟ್ ಗಳು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಒಮಿಕ್ರಾನ್ ಸೋಂಕಿತನ ಸಂಪರ್ಕಿತರ ಟೆಸ್ಟ್ ರಿಪೋರ್ಟ್ ಇವತ್ತು ಲಭ್ಯವಾದರೆ ಸರ್ಕಾರ ಯಾವ ಕ್ರಮಕ್ಕೆ ಹೆಜ್ಜೆಯನ್ನು ಹಾಕುತ್ತೆ ಸೋ ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಒಂದು ಕಡೆ ಮಾಲ್ ಮತ್ತು ಥಿಯೇಟರ್ ಗಳಲ್ಲಿ ಎಲ್ಲ ಎಂಟ್ರಿ ಆಗ್ತಾರೆ ಅವರೆಲ್ಲರಿಗೂ ಕೂಡ ಡಬಲ್ ಡೋಸ್ ವ್ಯಾಕ್ಸಿನ್ ಕಡ್ಡಾಯವಾಗಿ ಆಗಿರಬೇಕು ಅನ್ನುವಂತ ಕಟ್ಟುನಿಟ್ಟಿನ ನಿಯಮಗಳನ್ನು ಇವತ್ತಿನಿಂದ ಜಾರಿಗೊಳಿಸಲಾಗ್ತಾ ಇದೆ ಸೋ ಅದರ ಜೊತೆಗೆ ಇನ್ನೆಲ್ಲ ಯಾವೆಲ್ಲ ನಿಯಮಗಳನ್ನು ಜಾರಿಗೊಳಿಸಬಹುದು ಅನ್ನೋದನ್ನ ಇವತ್ತಿನ ರಿಪೋರ್ಟ್ ನಂತರದಲ್ಲಿ ಅದನ್ನ ಕಾದು ನೋಡಬೇಕಾಗುತ್ತೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಒಂದಕಡೆ ಓರ್ವ ವೈದ್ಯನಿಗೆ ಈ ರೂಪಾಂತರಿ ವೈರಸ್ ತಗುಲಿರುವಂತ ವಿಚಾರ ಒಂದಕಡೆಯಾದರೆ ಅವರ ಸಂಪರ್ಕದಲ್ಲಿದ್ದಂತ 5 ಜನರಿಗೆ ಪಾಸಿಟಿವ್ ಆಗಿದೆ ಆದರೆ ಅವರಲ್ಲಿರುವಂತಹ ಸೋಂಕು ಯಾವುದು ಅನ್ನೋದು ಇನ್ನಷ್ಟೇ ಹೊರ ಬರಬೇಕಾಗಿರುವಂತ ಸಂಗತಿ ಆಗಿರುವಂತದ್ದು ಅನಿಟ್ನಲ್ಲಿ ಈ ರಿಪೋರ್ಟ್ ಗಳು ಆರೋಗ್ಯ ಇಲಾಖೆಯ ಕೈ ಸೇರಿದ ನಂತರದಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಗಳು ಸಿಲಿಕಾನ್ ಸಿಟಿಯಲ್ಲಿ ಬರುವಂತ ಸಾಧ್ಯತೆಗಳು ಏನಾದರೂ ಇದೆಯಾ ಅರುಣ್ ಸದ್ಯ ಟಫ್ ರೂಲ್ಸ್ ಈಗಾಗಲೇ ಸರ್ಕಾರ ಜಾರಿ ಮಾಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜೊತೆಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಕೆಲವೊಂದು ಟಫ್ ರೂಲ್ಸ್ ಅಂತೂ ಈಗ ಸದ್ಯಕ್ಕೆ ಜಾರಿಯಾಗಿದೆ ಆದ್ರೆ ಕೇಸ್ಗಳೇನಾದ್ರೂ ಮಲ್ಟಿಪಲ್ ಲೆವೆಲ್ ಅಲ್ಲಿ ಹೆಚ್ಚಾಗ್ತಾ ಹೋಗೋದಾದ್ರೆ ಮತ್ತಷ್ಟು ಟಫ್ ರೂಲ್ಸ್ ಮತ್ತಷ್ಟು ಬಿಗಿ ನಿಯಮಗಳನ್ನ ಹೇರಲೇಬೇಕಾಗಿರುವಂತಹ ಅಗತ್ಯ ಉಂಟಾಗುತ್ತೆ ಅಂದ್ರೆ ಒಂದು ಕಡೆ ಈಗ ಕ್ರಿಸ್ಮಸ್ ಆಚರಣೆಗಳು ಜೋರಾಗಿ ನಡೆಯುತ್ತೆ ಮತ್ತೊಂದು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಗಳು ಅಂತ ಹೇಳಿ ಪಬ್ಗಳಲ್ಲಿ ಪಾರ್ಟಿಗಳು ಕೂಡ ತುಂಬಾ ಜೋರಾಗಿರುತ್ತೆ ಸೊ ಹೀಗಾಗಿ ಇದಕ್ಕೆ ಕಠಿಣ ರೂಲ್ಸ್ ಅನ್ನು ನಿಯಮಿಸುವಂತಹ ಸಾಧ್ಯತೆ ಇದೆ ಸದ್ಯ ಈಗ 46 ವರ್ಷದ ವೈದ್ಯನಿಗೆ ಏನು ಒಮಿಕ್ರಾನ್ ಕಾಣಿಸಿಕೊಂಡಿತ್ತು ಸೊ ಇವರ ಸಂಪರ್ಕದಲ್ಲಿ ಸುಮಾರು 5 ವೈದ್ಯರು ಪ್ರಾಥಮಿಕ ಸಂಪರ್ಕಿತರು ಮತ್ತೆ ಇನ್ನು ಉಳಿದಂತಹ ಒಂದು ಇಬ್ಬರು ದ್ವಿತೀಯ ಸಂಪರ್ಕಿತರು ಆಗಿದ್ರು ಈ 5 ಪ್ರಾಥಮಿಕ ಸಂಪರ್ಕಿತರು ಏನಿದ್ದಾರೆ ಅವರು ಕೂಡ 5 ಜನ ಕೂಡ ವೈದ್ಯರೇ ಅಂದ್ರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯರು ಇನ್ನು ಉಳಿದಂತಹ ಇಬ್ಬರು ಮನೆಯಲ್ಲಿ ಕೆಲಸ ಮಾಡುವಂತವರಾಗಿರ್ತಾರೆ ಸೊ ಹೀಗಾಗಿ ಈಗ ವೈದ್ಯನ ವೈಫ್ಗೂ ಕೂಡ ಕೊರೋನಾ ಕಾಣಿಸಿಕೊಂಡಿದೆ ಅವರು ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕಳೆದ 2 ದಿನದಿಂದ ಆದ್ರೆ ಅವ್ರಿಗೆ ಈಗಾಗಲೇ ಒಮೈಕ್ರಾನ್ ನ ಲಕ್ಷಣಗಳು ಕಾಣಿಸಿಕೊಂಡಿದೆ ಬೋರಿಂಗ್ ಆಸ್ಪತ್ರೆಯಲ್ಲಿ 5 ಜನ ವೈದ್ಯರು ಕೂಡ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಸೊ ಹೀಗಾಗಿ ಅವ್ರಿಗೆ ಪಾಸಿಟಿವ್ ಬರುವಂತಹ ಸಾಧ್ಯತೆ ಆಲ್ಮೋಸ್ಟ್ ಜಾಸ್ತಿ ಇದೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ ವೈದ್ಯರ ಪತ್ನಿಗಂತೂ ಆಲ್ಮೋಸ್ಟ್ ಈಗ ಒಮೈಕ್ರಾನ್ ನ ಹೊಸ ಗುಣಲಕ್ಷಣಗಳೇನಿದೆ ಅದೇ ಕಾಣಿಸಿಕೊಂಡಿರೋ ಹಿನ್ನೆಲೆ ಅವ್ರಿಗೂ ಕೂಡ ಆತಂಕ ಜಾಸ್ತಿ ಆಗಿದೆ ಸೊ ಹೀಗಾಗಿ ರಾಜ್ಯ ಸರ್ಕಾರ ಜೊತೆಗೆ ICMR ಇದೇ ರೀತಿಯಾಗಿ ಏನಾದ್ರೂ ಕೋವಿಡ್ ಪ್ರಕರಣಗಳ ಸಂಖ್ಯೆ ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆದ್ರೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಬೇಕಾಗಿರುವಂತಹ ಅಗತ್ಯ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಗಳು ಕೂಡ ಟಫ್ ರೂಲ್ಸ್ ಜಾರಿ ಮಾಡಿಲ್ಲ ಅಂತಂದ್ರೆ 2ನೇ ಅಲೆಯಲ್ಲಿ ಆಗುವಂತಹ ಅನಾಹುತ ಆಗುತ್ತೆ ಅಂತ ಹೇಳಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅರುಣ್ ಸೊ ಥ್ಯಾಂಕ್ ಯು ಸ್ವಾತಿ ಎಲ್ಲ ಡೀಟೇಲ್ಸ್ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ